ಸ್ವಾಮಿ, ತಮ್ಮ ಹೆಸರೇಳಿ? ರುದ್ರೇಗೌಡ, ಪಟೇಲ್ ರುದ್ರೇಗೌಡ. ರುದ್ರೇಗೌಡ್ರೆ, ತಾವು ಯಾವ ಊರಿಂದ ಬಂದಿದ್ದೀರಾ? ಅವ್ರ ಕಡೆಯವ್ರು ಸ್ವಾಮಿ, ನಾವು ಮಂಡ್ಯದವರು. ಮಂಡ್ಯದವರು. ಯಾವ ಊರು? ಮಂಡ್ಯ ಹತ್ರ? ಕಲ್ಲಳ್ಳಿ. ಕಲ್ಲಳ್ಳಿಯಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಜಾತ್ರೆಗೆ? ಒಂದು 50 ವರ್ಷದಿಂದ ನಾವು ಬರ್ತಾ ಇದ್ವಿ ಸ್ವಾಮಿ, ನಮ್ಮ ತಾತನ ಕಾಲದಿಂದ ಬರ್ತಾ ಇದೀವಿ. ಓಹೋ ಹೋ, ಅಂದ್ರೆ ಇದು ಸಂಪ್ರದಾಯ ನಿಮಗೆ? ನಮಗೆ ಒಂದು ವರ್ಷ ಇಡೀ ಗದ್ದೆಲ್ ಕೆಲಸ ಮಾಡಿ ಸುಗ್ಗಿ ಒಕ್ಕಲು ಮಾಡಿ ನಂತರ ಅದಕ್ಕಾಗಿ ಇದು ಒಂದು ಒಂದು ಜೊತೆ ಎತ್ತುಗಳನ್ನ ಅರೇಂಜ್ ಮಾಡಿಕೊಂಡು ಸ್ವಲ್ಪ ಇದೊಂಥರ ನಮಗೆ ಸಡಗರ. ಆ ಸಡಗರನ್ನ ನಾವು ಎಲ್ಲರೂ ಸ್ನೇಹಿತರ ಜೊತೆ ಎಲ್ಲ ಹಂಚ್ಕೊಳಕ್ಕಾಗಲಿ, ನಾವು ಇಲ್ಲಿ ಬರ್ತೀವಿ ಪ್ರತಿ ವರ್ಷ. ಓಹೋ, ಜಾತ್ರೆ ಅಂದ್ರೆ ಇದು ಒಂದು ರೈತರ ಒಂದು ಸಂಭ್ರಮ. ಸಂಭ್ರಮ ಎಲ್ಲ ಮುಗಿದ್ಮೇಲೆ ಒಕ್ಕಲೆಲ್ಲ ಮುಗಿದ್ಮೇಲೆ ಇದೊಂದು ಸಂಭ್ರಮ. ನಾವು ಸ್ನೇಹಿತರು ಅಲ್ಲಿಯವರು ಇಲ್ಲಿಯವರೆಲ್ಲ ದೇಶ ವಿದೇಶದಲ್ಲ ರಾಜ್ಯ ಬೇರೆ ಜಿಲ್ಲೆಯವರೆಲ್ಲ ಸೇರ್ತೀವಿ, ಅವರೆಲ್ಲ ಬರ್ತಾರೆ, ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಇದೊಂದು ಸಂಪ್ರದಾಯ ನಾವು ಉಳಿಸ್ಕೊಂಡು ಹೋಗ್ತೇವೆ. ಇಲ್ಲಿ ಯಾವ ಕಡೆಯಿಂದ ಜನ ಬರ್ತಾರೆ? ಹುಬ್ಬಳ್ಳಿ, ಧಾರವಾಡ, ಗದಗ, ರಾಣಿಬೆನ್ನೂರು, ರಾಣಿ ಅಲ್ಲಿ ಆ ಕಡೆಯಿಂದ ಎಲ್ಲ ಬರ್ತಾರೆ. ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ತಮಿಳ್ನಾಡು, ಆಂಧ್ರ ಎಲ್ಲ ಬರ್ತಾರೆ. ಚುಂಚನಕಟ್ಟೆ ಜಾತ್ರೆ ಅಂದ್ರೆ ಫೇಮಸ್. ಫೇಮಸ್. ಸಿನಿಮಾಗಳಲ್ಲೆಲ್ಲ ಬಂದಿದೆ ಅದು. ಏನ್ ಮಾಡ್ತೀರಿ, ಆದ್ರೆ ಕ್ಷೀಣಿಸ್ತಾ ಐತೆ, ಬರ್ತಾ ಐತೆ ಜಾತ್ರೆ. ಮೊದಲ ತರ ಜಾಸ್ತಿ ದನಗಳು ಬರ್ತಾ ಇಲ್ಲ. ಈಗ ಅಂದ್ರ ಕಾಲದ ಹೋಲಿಸಿದ್ರೆ ನಾವು 10% ಮಾತ್ರ ಇಟ್ಕೊಂಡಿದೀವಿ. ವೃತ್ತಿನ 90 ವೃತ್ತಿ ಅವ್ರ ಜೊತೆ ಹೊರಟೋಗಿದೆ. ಈ 10% ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಈಗ, ಇಲ್ಲಾಂದ್ರೆ ಅದು ಕೂಡ ಇರೋದ. ಆಮೇಲೆ ನಮ್ಮವರೆಗೆ 10% ನಿಂತಿದೆ ಈಗ. ಇನ್ ನಮ್ಮ ಮಕ್ಕಳ ತಲೆಗೆ ಅದು ಎಲ್ಲ ನಿಂತದ ಗೊತ್ತಾಗೋದಿಲ್ಲ. ಅದು ಮಕ್ಕಳ ತಲೆಗೆ ಫೋಟೋ ತೋರಿಸ್ಬೇಕು ಅಲ್ಲ, ಎತ್ತುವಂಗ ಹೆಂಗಿದ್ರು ಅಂತ ತೋರಿಸ್ಕೋಬೇಕಾಗಷ್ಟೇ. ಚುಂಚನಕಟ್ಟೆ ಜಾತ್ರೆ ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರೋದು. ಇವಾಗ್ಲೂ ಬರ್ತಾ ಇದಾರೆ ಸರ್, ಜಾತ್ರೆ ಮಾಡಿಸಲು ಬರ್ತಾ ಇದಾರೆ. ಇಲ್ಲಿ ಏನು ಇಂಪ್ಲಿಮೆಂಟ್ ಇಲ್ಲ ಜಾತ್ರೆ ಒಳಗೆ, ಇಡೀ ರಾಜ್ಯದಲ್ಲೆಲ್ಲ ಚುಂಚನಕಟ್ಟೆ ಜಾತ್ರೆ ಅಂದ್ರೆ ಭಾರಿ ಪ್ರಸಿದ್ಧಿ. ಹೌದೌದು, ಕೆಲವೊಂದ್ ಕಡೆ ಸೊಬಗನ್ನ ಸ್ವಲ್ಪ ಇದೆ, ಆದ್ರೂ ಜನಗಳ ಹತ್ರ ಇದೆ. ನೋಡ್ಬೇಕು ಚುಂಚನಕಟ್ಟೆ ಜಾತ್ರೆ ಅಂತ ಬರ್ತಾ ಇದಾರೆ, ಎಲ್ಲಾ ಕಡೆ ನೋಡ್ತಾ ಇದಾರೆ. ಸರ್ಕಾರದ ತಾಲೂಕು ಮಟ್ಟ ಕಚೇರಿ ನೋಡಿ, ಒಬ್ಬರು ಕಾಣಿಸ್ತಾರೆ ನೋಡಿ. ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ಎಲ್ಲಿಂದ ಬಂದು ಜಾತ್ರೆ ಜನ ತಗೊಂಡು ದೂರದಲ್ಲದೆ, ಅದರಿಂದ ಪ್ರವಾಸಿಗರಿಗೆ ಸ್ವಾಮಿ. ಎತ್ತುಗಳು ಎಷ್ಟಲ್ಲಿದೆ? ಎರಡಲ್ಲಿದೆ. ಎರಡಲ್ಲು ಏನ್ ರೇಟ್ ಹೇಳ್ತೀರಾ ಸ್ವಾಮಿ? 4 ಲಕ್ಷಕ್ಕೆ ತಂದಿದೀವಿ ಸ್ವಾಮಿ. ನಾವೀಗ ಒಂದು ತಂದ್ರೆ 4 ಲಕ್ಷಕ್ಕೆ. ನೀವು ಬೇರೆ ಕೊಂಡ್ಕೋಬೇಕು ಅಂದ್ರೆ ಏನ್ ರೇಟ್ ಹೇಳ್ತೀರಾ? 5 ಲಕ್ಷಕ್ಕೆ ಹೇಳ್ತಾ ಇದೀವಿ ಸ್ವಾಮಿ. 5 ಲಕ್ಷ ಸ್ವಾಮಿ. ಒಂದ್ ಜೊತೆ ಎತ್ತಿಗೆ 5 ಲಕ್ಷ ಹೇಳ್ತಿದ್ದೀರಾ, ಯಾಕೆ ಅಷ್ಟು ರೇಟು ಸ್ವಾಮಿ? ತಳಿಗಳೆಲ್ಲ ಹಳ್ಳಿ ಕಾಳ ತಳಿ ಅನ್ನೋದು ವಿಶೇಷ, ಅದರಿಂದ ಇದಕ್ಕೆ ಬೇಡಿಕೆ ಜಾಸ್ತಿ. ಅದು ವಿರಳವಾಗದೀಗ, ಹಳ್ಳಿ ಕಾಳ ತಳಿ ಅನ್ನೋದೇ ನಶಿಸಿ ಹೋಯ್ತಾ ಇದೆ. ಅದ್ರಲ್ಲಿ ವಿರಳವಾಗಿರೋದ್ರಿಂದ ಕೊಂಡ್ಕೊಳ್ಳೋಕು ನಮ್ಗೆ ಬೆಲೆ ಜಾಸ್ತಿ, ಅದಕ್ಕೆ ನಾವು ಅಷ್ಟು ಹೇಳ್ತಾ ಇದ್ದೀವಿ. ಓ ಓ ಬಂದು ಬಾ.